ಈಶ್ವರಪ್ಪನವರ ಹೇಳಿಕೆ ವಿಚಾರವಾಗಿ ನಾವೆಲ್ಲರೂ ಕೂಡ ಗೌರಿಬಿದನೂರು ಪಟ್ಟಣ ಮತ್ತು ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಮತ್ತೆ ಬಂದು ಈಗ ತಹಸೀಲ್ದಾರ್ಗೆ ಮನವಿಯನ್ನು ಕೊಡೋದ್ರ ಮೂಲಕ ಈಶ್ವರಪ್ಪನವರನ್ನು ಈ ತಕ್ಷಣದಿಂದ ಈ ಒಂದು ಸರ್ಕಾರದ ಮಂತ್ರಿಯನ್ನಾಗೇನು ಹೋಗ್ತಾ ಇದೆ ಆ ಒಂದು ಮಂತ್ರಿಯನ್ನು ವಜಾ ಮಾಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಈಶ್ವರಪ್ಪನವರ ವಿರುದ್ಧ ಧರಣಿ ಮಾಡ್ತಾ ಇದ್ವಿ. ಯಾಕೆಂದರೆ ಅವರು ಕೊಟ್ಟಿರುವಂಥ ಹೇಳಿಕೆ, ತಲೆ ತಗ್ಗಿಸುವಂಥ ಹೇಳಿಕೆ, ರಾಷ್ಟ್ರದಲ್ಲಿರುವಂಥ ಧ್ವಜನ ಬದಲಾಯಿಸ್ತೀನಿ ಅಂದರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅಂಥ ಸಂವಿಧಾನ ನಾನು ತಿದ್ದುಪಡಿ ಮಾಡ್ತೀನಿ ಅಂದರೆ ಎಷ್ಟರ ಮಟ್ಟಿಗೆ ಅವರ ನಾಲೆಡ್ಜು ಅಂದರೆ ಅವ್ರ ಬುದ್ಧಿ ಬಂದಾಗಿದೆಯೋ ಇಲ್ಲ ಅವರ ತಲೆ ಏನಾದರೂ ಕೆಟ್ಟಿದೆಯೋ ನನಗೆ ಗೊತ್ತಿಲ್ಲ. ಆ ಭಾಷೆ ಬಳಸಬಾರ್ದು. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.